ಇವತ್ತು ಮೂರು ದಿವಸ ಕೈ ಕಾಲಿಟ್ಟಿದ್ದೆ ನಾನು ಇವತ್ತು ಹೋರಾಟ. ನಿಮ್ ಬಿಡುಗೈಲೇನ ಪೂರ್ವ ಕೂಡ ಸಹ ಮುಂದೆ ದಸರಾ ಹಬ್ಬ ಇದೆ, ನಿಮ್ ಬಿಡುಗೈಗಳು ಪೂರ್ತಿ ಆಗಲ್ಲ, ಏನ್ ಮಾಡ್ತೀರಾ ದಸರಾ ಹಬ್ಬ ಎಲ್ಲ ಇದೆ? ನಾವೇನು ಐದನೇ ದಿನಕ್ಕೆ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದೀವಿ, ನಾಳೆನೂ ಸಹ ಮುಷ್ಕರ ಇರ್ತದೆ, ಮತ್ತೆ ಮೂರು ದಿನಗಳ ರಜೆ ಇರ್ತದೆ. ನಾವು ಏನಂತ ಮಾನ್ಯ ಸಚಿವರಲ್ಲಿ ಒಂದು ನಾಳೆ ಒಂದು ಸಭೆಯನ್ನು ಕರೆದಿರೋದ್ರಿಂದ ನಾಳೆ ನಮ್ಮ ಬಹುತೇಕ ಎಲ್ಲ ಬೇಡಿಕೆಗಳು ಈಡೇರ್ತವೆ ಅಂತ ನಮ್ಗೆ ಒಂದು ಭಾವನೆ ಇದೆ. ಹಾಗೂ ಈಡೇರಿದ ಪಕ್ಷದಲ್ಲಿ ರಾಜ್ಯಸಂಘದಿಂದ ಏನೋ ಒಂದು ತೀರ್ಮಾನವನ್ನು ತಗೊಂತಾರೆ, ಆ ಒಂದು ರಾಜ್ಯಸಂಘದ ಕರೆಯ ಮೇರೆಗೆ ನಾವು ಒಂದು ಹೋರಾಟವನ್ನು ಮಾಡ್ತೇವೆ. ಸ್ಟೇಟ್ ಇಂದ ಅಂದ್ರೆ ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಸುರೇಶ್ ಬಾಬು ಇವತ್ತು ನಮ್ಮ ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರ ಸಂಘ ಕೋಲಾರ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸುರೇಶ್ ಬಾಬು ಅವರು ಸಹ, ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎನ್ ಸಂಪರಾಜ್. ನಮ್ಮ ಬೇಡಿಕೆಗಳು ಎಲ್ಲ, ಈಗ 11 ವೃಂದ ಸಂಘಗಳಿದೆ ನಮ್ಗೆ, ವೃಂದ ಸಂಘಗಳು ಸೇರಿ ಸದಸ್ಯರುಗಳ ಬೇಡಿಕೆ ಇರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ಗಳು, ಕಾರ್ಯದರ್ಶಿ, ಜಲಗಾರರು, ಸ್ವೀಪರು, ಇವರೆಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಎಲ್ಲರ ಬೇಡಿಕೆಗಳನ್ನು ನಾವು ಪಟ್ಟಿ ಸಲ್ಲಿಸಿದ್ದೀವಿ. 10 ಹಲವು ಬೇಡಿಕೆಗಳು ನಮ್ಮಲ್ಲಿದ್ದಾವೆ, ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಿನ್ನೆ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಬೇಡಿಕೆಗಳು ಈಡೇರ್ತದೆ ಅಂತ ಒಂದು ಭಾವನೆ ನಮ್ಗಿದೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಮಹಾಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಪಂಚಾಯತ್ ರಾಷ್ಟ್ರೀಯ ನಾವು ಹೋರಾಟ ಇವರು ಕೂಡ ಪ್ರತ್ಯೇಕವಾಗಿ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಕೂಡ ಇಳುವರಿ ನಮ್ಮ 14 ಗೊತ್ತಿದ್ದೀವಿ, ಯಾವುದೇ ಈಡೇರಿದ ಒಟ್ಟು ಈಡೇರಿಕೆ ಆಗ್ತಾ ಇದೆ. ನಾವು ಅದನ್ನು ರಾಜ್ಯ ಎಲ್ಲಾ ಒಕ್ಕೂಟದ ಪದಾಧಿಕಾರಿ ಸಮನ್ವಯ ಸಮಿತಿಯನ್ನು ಮಾಡಿ ಆ ಸಮನ್ವಯ ಸಮಿತಿಯನ್ನು ಚರ್ಚೆ ಮಾಡಿ ಸುದೀರ್ಘವಾಗಿ ನಾವೆಲ್ಲ ಕೂಡ ಒಳ್ಳೆ ಯಾವುದೇ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಪಲ್ಗೊಳ್ಳೋದಿಲ್ಲ, ಮತ್ತೆ ಗಾಂಧೀಜಿಯ ಗ್ರಾಮಸ್ಥರ ಕಲ್ಪನೆ ಸಾಕಾರ ಕೊಡುತ್ತೆ ರವಿವಾರ ತಿರಬೇಕಾದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಪಂಚಾಯತ್ ಕುಟುಂಬವನ್ನು ಆಡಿದ್ದಾಗ ಕುಟುಂಬ ಎಲ್ಲರೂ ಕೂಡ ಒಂದಾಗಿ ಚುನಾಯಿತ ಪ್ರತಿನಿಧಿಗಳು ಒಳಗೊಂಡ 14 ಸಂಘಟನೆಗಳು ಸೇರಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟು ಆ ಸಂಘಟನೆ ಕರೆಯಲ್ಲಿ ಎಲ್ಲ ರಾಜ್ಯದಲ್ಲಿ ಕೂಡ ಅಕ್ಟೋಬರ್ 4ರಿಂದ ಅನಿಯಮಿತವಾಗಿ ಹೋರಾಟಕ್ಕೆ ಪಾಲ್ಗೊಂಡಿದ್ದು ಮತ್ತು 70,000 ಜನ 2 ಲಕ್ಷ 1 ಲಕ್ಷ ಜನ ಅಧಿಕಾರಿಗಳು ಮತ್ತು ನೌಕರರ ಒಂದು 2 ಲಕ್ಷ ನಮ್ಮಲ್ಲಿರೋ ಕುಟುಂಬದ ಸದಸ್ಯರಿಗೆ ಈ ಶೋಧನ ಸಂದರ್ಭದಲ್ಲಿ ಒಂದು ತಡೆ ಸೇರಿ ವ್ಯವಸ್ಥೆ ಅಳವಡಿಸಿದ ಮತ್ತೆ ಇದನ್ನ ಪ್ರಮುಖ ಬೇಡಿಕೆಗಳು ಒಕ್ಕೂಟದ ಪ್ರಮುಖ ಬೇಡಿಕೆ ಆಗಿರಬಹುದು. ಗಾಂಧೀಜಿಯ ನಾಲ್ಕರ ಕಲ್ಪನೆ ಇದೆ, ಅವರ ಅಧಿಕಾರ ವಿಕೇಂದ್ರೀಕರಣ ಜನಕ್ಕೆ 70 ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಆಗಿದ್ದಂತೆ ನಮ್ಮಲ್ಲಿ ಜವಾಬ್ದಾರಿ ನಷ್ಟಗಳಿರ್ಬೋದು, ಕೇರಳ ಮತ್ತು ಆಡಳಿತ ಬಹಳಷ್ಟು ಬೇಡಿಕೆಗಳೊಂದಿಗೆ ಅದರ ಜೊತೆಗೆ ವೃಂದ ನೌಕರರುಗಳ 14 ವೃಂದ ನೌಕರ ಸಂಘಟನೆಗಳ ಸಹ ಬೇಡಿಕೆಗಳಿಗಾಗಿ ಅದನ್ನು ಕೂಡ ಒಟ್ಟಿಗೆ ಅದಕ್ಕೆ ನಾವೆಲ್ಲ ಕೂಡ ಈ ಕುಟುಂಬ ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟ ಹೇಳಿದೆ. ಈ ಗ್ರಾಮ ಪಂಚಾಯತ್ನಲ್ಲಿ ನಮ್ಮದು ಗ್ರಾಮ ಸರ್ಕಾರದ ಕಾರ್ಯನಿರ್ವಹಿಸಿದಂತ ಮೂಲ ಆಗಿರುತ್ತೆ. ನಾವೆಲ್ಲ ಕೂಡ ಕೂಡಿ ಈ ಒಕ್ಕೂಟದ ಪದಾಧಿಕಾರಿಗಳೆಲ್ಲೂ ಎಲ್ಲ ಸೇರಿ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ನಿರಂತರವಾಗಿ ನಮ್ಮ ಬೇಡಿಕೆಗಳ ಈಗಾಗಕ್ಕೆ ಯಾಗದ ಹೊರತು ಈ ಹೋರಾಟದ ಕಾಲ ತೆರಳುವಂತ ಪ್ರಶ್ನೆ ಬರದೇ ಇಲ್ಲ. ಯಾಕಂದ್ರೆ ನಾವು ಹೇಳೋ ಸಂವಿಧಾನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿರುವಂತಹ ಬೇಡಿಕೆಗಳು ಕೂಡ ನಾವು ಯಾರಿಗೋ ಅಲ್ಲಿನಲ್ಲಿ ಬರ್ತಾರಂತ ಜನ ಅದು ಬೇಡಿಕೆ ಬೀಡಿಕೆ ಅಂತ ಯಾರು ಕೂಡ ಹೇಳೋದು ಅಂತ ಬಂದಾಗ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತರ ರೀತಿಯ ಹೋರಾಟಕ್ಕೆ ಕರೆ ಕೊಡಲು ತಯಾರಿಲ್ಲ. ಸರ್, ಈಗ ನಾಳೆ 10ನೇ ತಾರೀಕು ಮಾನ್ಯ ಪಂಚಾಯತ್ ರಾಜ್ ಮಂತ್ರಿಗಳಾದಂತಹ ಬೇಗ ಸಭೆಯನ್ನು ಕರೆದಿದ್ದಾರೆ 3 ಗಂಟೆಗೆ. ಆ ಸಭೆಯಲ್ಲಿ ನಮ್ಮೆಲ್ಲ ಕೂಡ ಏನ್ ಎಷ್ಟೆಲ್ಲ ಜನ ಬೇಡಿಕೆಗಳು ಏನಿದೆ ಅಲ್ಲಿ ಈಡೇರಿಕೆ ಆಗಬೇಕು, ಎಲ್ಲರೂ ಕೂಡ ನಮ್ಮ ಬೇಡಿಕೆಗಳು ಸಹಕಾರ ಸ್ಪಂದಿಸಿ ಆದೇಶ ಕಾರಣಕ್ಕೆ ಹೊರಗಿದ್ದಾಗ ನಾವು ಅಂದರೆ ಮುಂದೆ ಕೂಡ ನಾವು ಹೋರಾಟ ಕೈಬಿಟ್ಟು ಈಗ ತಕ್ಕ ಮುಂದಿನ ಹೋರಾಟದ ಬಗ್ಗೆ ನಾವು ರಾಜ್ಯ ಮಟ್ಟದಲ್ಲಿ ಸೂಕ್ತವಾದ ನಿರ್ಧಾರ ಕೈಗೊಂಡಿದ್ದೇವೆ. ಇವತ್ತು ನಿನ್ನೆ ನೋಡಿ ನಾವು ಶಾಂತಿಯುತ ಎಲ್ಲಾ ಕಡೆ ಎಲ್ಲಾ ರಾಜ್ಯದ ಜಿಲ್ಲಾ ಪಂಚಾಯತಿ ಕೇಂದ್ರಗಳಲ್ಲೇ ಕೂಡ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಜೊತೆ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಜಿಲ್ಲಾ ನಾಯಕರಾದಂತಹ ಅರುಣ್ ಚಂದ್ರಶೇಖರ್ ಅವರು ಒಂದು ಆದೇಶ ಮಾಡಿದ್ದಾರೆ,
ಇದೆಲ್ಲ ಕೂಡ ಕೂಡಲೇ ಇದು ಕರೆ ರಂಭ ಮಾಡಿದೆ ಅಂತ ಆಮೇಲೆ ಕ್ರಮ ಜರುಗಿಸೋಣ ಅದರ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಅವರ ಮುಂದುವರಿಸಿದೆ.